ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದ್ದಕ್ಕಿದ್ದ ಹಾಗೆ 38 ದಿನಗಳ ನಂತರ ಇಸ್ಲಾಮಿಕ್ ಆರ್ಗನೈಜೇಷನ್ ಎಮರ್ಜೆನ್ಸಿ ಸಮಿಟ್ ನಡೆಯಿತು, ಮೀಟಿಂಗ್ ನಡೆಯಿತು. ಏನು ವಿಷಯ? 7 October ಯಾವ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿದರು, ಅದಾದಮೇಲೆ ಅತಿ ಹೆಚ್ಚು ತಳಮಳಗೊಂಡಂಥ ರಾಷ್ಟ್ರಗಳು ಯಾವುದಾದರೂ ಇದ್ದರೆ ಅದು ಇಸ್ಲಾಮಿಕ್ ರಾಷ್ಟ್ರಗಳು. ಯಾವ ಈ ನರಮೇಧವನ್ನು ಅವರು ಸಂಭ್ರಮಿಸ್ತಾ ಇದ್ರು, ಇರಾನ್ನವರು ಮತ್ತು ಟರ್ಕಿಯವರು, ಕತಾರ್ನವರು. ಅಂಥ ದೇಶಗಳೇ ಇವತ್ತು ಮುಂದೇನು ಮಾಡಬೇಕು ಅಂತ ತಿಳಿಯಲಾರದಂಥ ಸಂದಿಗ್ಧ ಸ್ಥಿತಿಗೆ ಬಂದು ನಿಂತಿವೆ ಮತ್ತು ಆತಂಕಕ್ಕೀಡಾಗಿವೆ. ಈ ಸಮಿಟ್ನ ಹೆಸರೇನು? ಅದು ಬಹಳ ವಿಶೇಷವಾದದ್ದು. ಏನು ಈ ಸಮಿಟ್ನ ಹೆಸರು? ಅರಬ್ ಇಸ್ಲಾಮಿಕ್ ಸಮಿಟ್, ಎಮರ್ಜೆನ್ಸಿ ಸಮಿಟ್. ಅಂದರೆ ಅರಬ್ ಇಸ್ಲಾಮರು ಮಾತ್ರ ಇರುವಂಥ ಸಮಿಟ್ ಆಗಿತ್ತು. ಅಂದರೆ ಜಗತ್ತಿನಲ್ಲಿರುವಂಥ ಎಲ್ಲ ಮುಸಲ್ಮಾನರು ಒಂದು ಅಂತ ಯಾರಾದರೂ ಪರಿಭಾವಿಸಿದರೆ ಅದು ಅಲ್ಲ ಅಂತ ಈ ಅರಬ್ ಇಸ್ಲಾಂ ಧರ್ಮೀಯರು ಇವತ್ತಿನ ದಿವಸ ಹೇಳ್ತಾ ಇದ್ದಾರೆ. ನಾವೇ ಬೇರೆ, ನೀವೇ ಬೇರೆ. ಇವರೇನು ಉಮ್ಮಾ ಉಮ್ಮಾ ಅನ್ಕೊಂಡು ಓಡಾಡ್ತಾ ಇದ್ದಾರಲ್ಲ, ಯಾವ ಯುನೈಟೆಡ್ ಕಿಂಗ್ಡಮ್ನಲ್ಲಿ, ಲಂಡನ್ನಲ್ಲಿ 300,000 ಜನ ಸೇರಿ ನಾವೆಲ್ಲ ಒಂದು ನಮ್ಮದು ಇಸ್ಲಾಂ ಬ್ರದರ್ಹುಡ್ಡು ಅಂತ ಇದ್ದಾರಲ್ಲ, ಆ ಹುಡ್ಡು ಇಲ್ಲ, ಗುಡ್ಡು ಇಲ್ಲ, ಕಡ್ಡು ಇಲ್ಲ. ಈಗ ನಾವೇ ಬೇರೆ, ನೀವೇ ಬೇರೆ ಅಂತ ಇದ್ದಾರೆ. ಯಾಕೆ ಈ ಸ್ಥಿತಿ ಬಂತು? ಯಾಕೆ ಈ ಸ್ಥಿತಿ ಬಂತು ಅಂದರೆ ತಮ್ಮನ್ನು ತಾವು ಸುರಕ್ಷಿತವಾಗಿ ನೋಡಿಕೊಳ್ಳುವಲ್ಲಿ, ತಮ್ಮನ್ನು ತಾವು ಕಾಪಾಡಿಕೊಳ್ಳುವುದರಲ್ಲಿ ಈಗ ಅವರು ನಿರತರಾಗಿದ್ದಾರೆಯೇ ವಿನಃ ಪ್ಯಾಲೆಸ್ಟೈನಿಯನ್ನರಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೋತಾ ಇಲ್ಲ. ಯಾವ ಇರಾನ್ ಇಂಥದೊಂದು ನರಮೇಧಕ್ಕೆ 7 October ಕಾರಣೀಭೂತ ಆಗಿತ್ತೋ ಅಂಥ ಇರಾನ್ ಇವತ್ತು ಚಡಪಡಿಸ್ತಾ ಇದೆ. ಹೇಗೆ ಇದನ್ನು ಮುಗಿಸಬೇಕು ಅಂತದಕ್ಕೆ ತಿಳಿತಾ ಇಲ್ಲ. ಇಸ್ರೇಲ್ ಯಾವ ಇಂಥದೊಂದು ದೊಡ್ಡದಾದಂಥ ದುರಂತ, ಯಾವ ಇಂಥದೊಂದು ನರಮೇಧಕ್ಕೆ ತುತ್ತಾಯಿತೋ ಅದು ಇವತ್ತು ಇದಂಥ ಅವಕಾಶವನ್ನು ಎಷ್ಟು ಪರಿಣಾಮಕಾರಿಯಾಗಿ ಬಳಸ್ಕೋತಾ ಇದೆ ಅಂದರೆ ಇವತ್ತು ಒಬ್ಬನೇ ಒಬ್ಬ ಉಗ್ರ ಅಲ್ಲಿ ಉಳಿಯಲಾರದ ಹಾಗೆ ನೋಡ್ಕೋತಾ ಇದೆ. ಜೊತೆಗೆ ಸಂಪೂರ್ಣವಾದ ಗಾಜಾ ಪಟ್ಟಿಯನ್ನು ಖಾಲಿ ಮಾಡಿಸುವಲ್ಲಿ ಯಶಸ್ವಿಯಾಗ್ತಾ ಇದೆ. ದಿಕ್ಕೆಟ್ಟು ಹೋದವರು ಯಾರು? ಒಂದು ಕಡೆ ಚೈನಾ, ಯಾವುದು ಕುಮ್ಮಕ್ಕು ಕೊಟ್ಟು ವೆಪನ್ಗಳನ್ನು ಕಳಿಸ್ತು, ಯಾವುದು ಇರಾನ್, ಯಾವುದು ಫಂಡಿಂಗ್ ಮಾಡಿ ಇವರೆಲ್ಲರಿಗೂ ದಾರಿ ಮಾಡಿಕೊಡ್ತು ಈ ರೀತಿಯ ದಾಳಿ ಮಾಡಲಿಕ್ಕೆ, ಯಾವ ಕತಾರ್ ಈ ಹಮಾಸ್ ಉಗ್ರರಿಗೆ ನೆಲೆ ಮಾಡಿಕೊಡ್ತು, ಯಾವ ಟರ್ಕಿ ಇಂಥದೊಂದು ಘಟನೆ ಸಂಭವಿಸಲಿ ಅಂತ ಕಾದು ಕುಳಿತಿತ್ತು, ಇವರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ. ಹಾಗಾದರೆ ಇಡೀ ಎಮರ್ಜೆನ್ಸಿ ಸಮಿಟ್ನ ಕೊನೆಯ ನಡಾವಳಿ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಏನು ರೆಸೊಲ್ಯೂಷನ್? ಹಮಾಸ್ ದಾಳಿಯನ್ನು ನಾವು ನಿಂದಿಸುತ್ತೇವೆ, ಯುದ್ಧವನ್ನು ನಿಲ್ಲಿಸಬೇಕು, ಎರಡೇ ಸಾಲು. ಎಲ್ಲಿಯೂ ಪ್ಯಾಲೆಸ್ಟೈನಿಯನ್ನರ ಮೇಲೆ ನಡೀತಾ ಇರುವಂಥ ಹಲ್ಲೆಯನ್ನು ಖಂಡಿಸ್ತೀವಿ ಅಂತ ಹೇಳಲಿಲ್ಲ, ಪ್ಯಾಲೆಸ್ಟೈನಿಯನ್ನರ ಹೆಸರೇ ಹೇಳಲಿಲ್ಲ, ನಡೀತಾ ಇರೋ ಸಾವು ನೋವಿನ ಬಗ್ಗೆ ಮಾತನಾಡಲಿಲ್ಲ. ಯುದ್ಧವನ್ನು ನಿಲ್ಲಿಸಿ ನಿಲ್ಲಿಸಿ ಮತ್ತು ನಿಲ್ಲಿಸಿ. ನೋಡಿ ಸ್ಥಿತಿ ಹೇಗೆ ಬಂದ್ಬಿಡತ್ತೆ ಅಂದರೆ, ಉದ್ದೇಶವೇ ಕೆಟ್ಟ ಉದ್ದೇಶ ಇದ್ದಾಗ, ಸಂಕಲ್ಪವೇ ಕೆಟ್ಟ ಸಂಕಲ್ಪ ಇದ್ದಾಗ ಉಂಟಾಗುವ ಫಲಿತಾಂಶವೂ ಹಾಗೆ ಇರಲಿಕ್ಕೆ ಸಾಧ್ಯ. ಬೇವನ್ನು ಬಿತ್ತಿ ಮಾವನ್ನು ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಇರಾನ್ಗೆ ಈಗ ಅರ್ಥ ಆಗ್ತಾ ಇದೆ. ಇರಾನ್ನ ಲಾ ಆ್ಯಂಡ್ ಆರ್ಡರ್ ಸ್ಥಿತಿ ಹೀಗಿದೆ ಅಂದರೆ ಅಲ್ಲಿಯ ಸ್ಟೇಡಿಯಂನಲ್ಲಿ, ಅಲ್ಲಿಯ ರಸ್ತೆಗಳಲ್ಲಿ ಜನ ರಸ್ತೆಗೆ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆಯತುಲ್ಲಾ ಖೋಮೇನಿ ಕೊಮೇನಿ ಕೆಳಗು ಇಳಿಯಲಿ ಅಂತ ಇದ್ದಾರೆ. ಸೌದಿ ಅರೇಬಿಯಾ ಮೊಹಮ್ಮದ್ ಬಿನ್ ಸಲ್ಮಾನ್ ಮೊದಲಿನಿಂದನೂ ಆತ ಹಮಾಸ್ ಉಗ್ರರ ಈ ಚಟುವಟಿಕೆಯನ್ನು ಖಂಡಿಸಿದ್ದ. 8 October ಹೇಳಿಬಿಟ್ಟಿದ್ರು ಅವರು, ನಾವು ಈ ರೀತಿಯಾದಂಥ ಉಗ್ರ ಚಟುವಟಿಕೆಯನ್ನು ಖಂಡಿಸ್ತೇವೆ ಅಂತ. ಆದರೆ ಇಸ್ಲಾಮಿಕ್ ಅನ್ನುವಂಥ ಕಾರಣಕ್ಕೋಸ್ಕರ ಸ್ವಲ್ಪ ರಿಸರ್ವೇಷನನ್ನು ಇಟ್ಕೊಂಡಿದ್ವು ಅದು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸು. ಈಗ ಅದನ್ನು ಕೂಡ ಅವರು ಕಿತ್ತೊಗೆದು ಬಿಟ್ಟಿದ್ದಾರೆ. ಯಾಕೆ? ಯಾಕೆ ಅಂದರೆ ಈಗ ಯಾವ ತೈಲೋತ್ಪನ್ನದ ಮೇಲೆ ಅವರು ನಿರ್ಭರರಾಗಿದ್ದರೋ ಅದರ ಅಗತ್ಯತೆ ಜಾಗತಿಕ ಮಟ್ಟದಲ್ಲಿ ಕಡಿಮೆ ಆಗ್ತಾ ಇದೆ. ಒಂದು ಸಣ್ಣ ಉದಾಹರಣೆ, ಮುಂದೆ ಯಾವ ಸ್ಥಿತಿ ಬರುತ್ತೆ ಅಂತಂದರೆ, ದಿಲ್ಲಿಯಿಂದ ಮುಂಬೈಗೆ ಹೋಗುವಂಥ 1100 miles ಏನು ಪ್ರಯಾಣ ಇದೆ ಅದಕ್ಕೆ ಒಂದೇ ಒಂದು ಹನಿ ಡೀಸೆಲನ್ನು ಬಳಸಬೇಕಾಗುವುದಿಲ್ಲ ಕೆಲವೇ ದಿನಗಳಲ್ಲಿ. ಭಾರತದಲ್ಲಿಯೇ ಈ ರೀತಿ ಆವಿಷ್ಕಾರ ಆದಾಗ ಜಾಗತಿಕ ಮಟ್ಟದಲ್ಲಿ ಹೇಗಿರುತ್ತೆ, ಹೇಗೆ ಅಸಾಂಪ್ರದಾಯಿಕ ಇಂಧನಗಳನ್ನು ಬಳಸುವ ವ್ಯವಸ್ಥೆ ಬಂದುಬಿಟ್ಟಿದೆ ಅನ್ನೋದನ್ನು ನೀವು ನೋಡಿದರೆ ಕಂಗಾಲಾಗಬೇಕಾದ ಸ್ಥಿತಿ. ಯಾವ ತೈಲೋತ್ಪನ್ನದ ಮೇಲೆ, ಗ್ಯಾಸೋಲಿನ್ ಮೇಲೆ ಡಿಪೆಂಡ್ ಆಗಿದ್ರು, ಅವಲಂಬಿತರಾಗಿದ್ದರು, ಅವರೆಲ್ಲ ಮುಂದಿನ ದಿನಗಳು ಹೇಗೆ ಮತ್ತು ನನ್ನ ದೇಶವನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡುವ ಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಮೊಹಮ್ಮದ್ ಬಿನ್ ಸಲ್ಮಾನ್ ತನ್ನ ಮಹತ್ವಾಕಾಂಕ್ಷೆ ನಿಯಾನ್ ಸಿಟಿ ಅನ್ನುವಂಥ ಯುರೋಪಿಯನ್ ನಗರವನ್ನು ನಿರ್ಮಿಸುವುದರಲ್ಲಿ ಆತ ನಿರತನಾಗಿದ್ದಾನೆ ವಿನಃ ಇಲ್ಲಿ ಪ್ಯಾಲೆಸ್ಟೈನಿಯನ್ ಸತ್ರೇನು ಸಾಯದೇ ಇದ್ರೇನು ಅಂತ.
ಈಗ ಇವ ಪ್ಯಾಲೆಸ್ಟೀನಿಯನ್ನರ ಬಗ್ಗೆ ನಿಜವಾಗಲೂ ಕಳಕಳಿ ತೋರಿಸ್ತಾ ಇರುವಂಥವ್ರು ಮತ್ತು ಅವ್ರ ಪರವಾಗಿ ಹೋರಾಡ್ತಾ ಇರೋರು ಯಾರು ಗೊತ್ತಾ? ಬಲಪಂಥೀಯರನ್ನು ಹೇಗಾದರೂ ಮಾಡಿ ಮಣಿಸಬೇಕು ಅನ್ನುವಂಥ ಎಡಪಂಥೀಯರು ಮತ್ತು ಉಮ್ಮಾಗಳು, ಅಂದರೆ ಥರ್ಡ್ ವರ್ಲ್ಡ್ ಕಂಟ್ರೀಸಲ್ಲಿರುವಂಥ ಮುಸಲ್ಮಾನರು, ಇವರು ಬೀದಿಗೆ ಬಿದ್ದು ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಎಲ್ಲೆಲ್ಲಿ ಇವರು ಅಲ್ಪಸಂಖ್ಯಾತರಾಗಿದ್ದಾರೋ, ಅದು ಇಟಲಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಜರ್ಮನಿ ಇರ್ಬೋದು, ಭಾರತ ಇರ್ಬೋದು, ಯುನೈಟೆಡ್ ಕಿಂಗ್ಡಮ್ ಇರ್ಬೋದು, ಎಲ್ಲೇ ಇರ್ಬೋದು, ಅವರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡಿದ ಫಲಿತಾಂಶ ಏನು ದೊರಕ್ತಾ ಇಲ್ಲ, ಆದರೆ ಅದಕ್ಕೆ ತದ್ವಿರುದ್ಧವಾದ ವ್ಯತಿರಿಕ್ತವಾದ ಇನ್ನೊಂದು ಬೆಳವಣಿಗೆ ಆಗ್ತಾ ಇದೆ. ಇಂಥ ಅಲ್ಪಸಂಖ್ಯಾತರು ಎನಿಸಿಕೊಂಡಿರುವವರು ಮಾಡ್ತಾ ಇರುವಂಥ ಆಕ್ರಮಣಕಾರಿ ಪ್ರತಿಭಟನೆ ಇದೆಯಲ್ಲ, ಇದನ್ನು ತಡೆಗಟ್ಟಬೇಕು ಎಂದರೆ ಒಂದು ದೊಡ್ಡದಾದಂಥ ಸಿವಿಲ್ ವಾರ್ ಆಗಬೇಕು ಅನ್ನುವಂಥ ಆಲೋಚನಾ ಶೈಲಿ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಉಂಟಾಗ್ತಾ ಇದೆ. ಇವರನ್ನು ಹೇಗೆ ಹತ್ತಿಕ್ಕಬೇಕು ಅಂತ ಬಲಪಂಥೀಯರು ತಯಾರಾಗ್ತಾ ಇದ್ದಾರೆ. ಯಾವಾಗ ಯಾವಾಗ ಅಲ್ಪಸಂಖ್ಯಾತರು ಈ ರೀತಿ ಉದ್ವಿಗ್ನರಾಗ್ತಾರೋ ಆವಾಗ ನಮ್ಮಂಥ ಹಿಂದೂಗಳು ಜಾಗೃತರಾಗಿಯೇ ಆಗ್ತೀವಿ. ಏಕೆಂದರೆ ನಮ್ಮ ಮೇಲೆ ನಡೀತಾ ಇರುವಂಥ ಹಲ್ಲೆ ಇದು. ಯಾರನ್ನು ನಾವು ಶೋಷಿತರಾಗಿದ್ದಾರೆ, ಪಾಪ ಕಡಿಮೆ ಸಂಖ್ಯೆಯ ಜನ ಇವರು, ಇವರನ್ನು ನಾವು ರಕ್ಷಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ತಾಯಿ ಮನಸ್ಸಿನಲ್ಲಿದ್ದು ಹೆಂಗರಲ್ನಲ್ಲಿದ್ದು ಯಾವಾಗ ನಮ್ಮ ತಲೆಯ ಮೇಲೆ ಭಸ್ಮಾಸುರ ಹಸ್ತ ಇಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಾವು ಜಾಗೃತರಾಗಬೇಕಾದ್ದು ಅನಿವಾರ್ಯ ಆಗುತ್ತೆ. ಅದೇ ಸ್ಥಿತಿ ಈಗ ಎಲ್ಲ ರಾಷ್ಟ್ರಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇದೆ. ಇಟಲಿಯಲ್ಲಿ ನಡೀತಾ ಇರುವಂಥದ್ದಾಗಿರ್ಬೋದು, ಫ್ರಾನ್ಸ್ನಲ್ಲಿ ಅಂತೂ ಹೊರಗೆ ಹಾಕುವ ಡಿಪೋರ್ಟ್ ಮಾಡುವ ಕೆಲಸ ಶುರುವಾಗಿದೆ, ಅಕ್ಷರಶಃ ಶುರುವಾಗಿದೆ. ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ಮಟ್ಟಿಗೆ ಅಲ್ಲಿ ಕ್ಷಿಪ್ರವಾದಂಥ ಕ್ರಾಂತಿಯಾಗುವ ಎಲ್ಲ ಲಕ್ಷಣಗಳಿದ್ದಾವೆ. ಅಂದರೆ ಯಾರು ಅಲ್ಪಸಂಖ್ಯಾತರು, ಶೋಷಿತರು ನಾವು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದರು, ಅವರೇ ತಲೆ ಎತ್ತಿ ನಿಂತಹ ಸಂದರ್ಭದಲ್ಲಿ ಆಯಾ ರಾಷ್ಟ್ರಗಳು ತೆಗೆದುಕೊಳ್ಳಬೇಕಾದಂಥ ನಿಲುವನ್ನು ತನ್ನ ರಾಷ್ಟ್ರದ ರಕ್ಷಣೆಗಾಗಿ ಮಾಡಲೇಬೇಕಾಗತ್ತೆ. ಅದಾಗ್ತಾ ಇದೆ. ಹೀಗಾಗಿ ಈ ಅರಬ್ ಇಸ್ಲಾಮಿಕ್ ಸಮಿಟ್ ಏನಿದೆ, ಇದು ಸಂಪೂರ್ಣವಾಗಿ ನಿತ್ರಾಣಗೊಂಡಂಥ ಒಂದು ಸಭೆಯಾಗಿತ್ತು. ಯಾವುದೇ ಫಲಿತಾಂಶ ಆಗಿಲ್ಲ. ಇಸ್ರೇಲ್ ತನ್ನ ಪಾರಮ್ಯವನ್ನು ಮೆರಿತಾ ಇದೆ, ಉಗ್ರರನ್ನು ಸಂಪೂರ್ಣವಾಗಿ ಹಿಮ್ಮೆಟ್ಟಿಸ್ತಾ ಇದೆ. ಅದರ ಮಾಹಿತಿ ನಿಮ್ಗೆ ಬೇಕಂದರೆ ಯೂಟ್ಯೂಬ್ ಚಾನಲ್ಗೆ ಹೋಗ್ಬೇಕು ನೀವು. ಅಲ್ಲಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ನಿಮಗೆ ಲೈವ್ ಅಪ್ಡೇಟ್ಸ್ ಸಿಗ್ತವೆ. ನಾನು ಎಲ್ಲವನ್ನೂ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದ್ದರಿಂದ ತಮಗೆ ಉಲ್ಲೇಖವನ್ನು ಮಾಡ್ತೀನಿ. ಯಾಕೆಂದರೆ ಎಲ್ಲ ವಿಷಯ ಎಲ್ಲವೂ ಎಲ್ಲರಿಗೂ ಗೊತ್ತಾಗಬೇಕು, ನಾನೊಬ್ಬನೇ ಹೇಳುವ ಮೂಲಕ ತಮಗೆ ತಲುಪಬಾರದು, ಬೇರೆ ದಾರಿಗಳು ಸಿಗಬೇಕು ಅನ್ನುವಂಥದ್ದು ನನ್ನ ಆಲೋಚನೆ. ಆದ್ದರಿಂದ ಸಾಧ್ಯ ಆದರೆ ನೀವು ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅನ್ನುವಂಥ ಯೂಟ್ಯೂಬ್ ಚಾನಲ್ ನೋಡಿ, ಅದರಲ್ಲಿ ನಿಮಗೆಲ್ಲ ಇಂಥ ಮಾಹಿತಿಗಳು ಸ್ಪಷ್ಟವಾಗಿ ಲಭ್ಯ ಆಗ್ತವೆ. ನಮಸ್ಕಾರ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.